ನಮ್ಮ ಹೆಗಡದಂಕೋಟೆ ತಾಲೂಕಿನಲ್ಲಿ ನಾನು ಎರಡನೇ ಬಾರಿಗೆ ಚುನಾವಣೆಗೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ತಾಲೂಕಿನ ಜನತೆ ನನಗೆ ಆಶೀರ್ವಾದನ ಮಾಡಿತ್ತು ಈ ಬಾರಿನೂ ಕೂಡ ನನಗೆ ಹೆಚ್ಚಿನ ರೀತಿ ತಾಲೂಕಿನ ಜನತೆ ಆಶೀರ್ವಾದನ ಮಾಡ್ತಾರೆ ಯಾಕಂದರೆ ಮೊದಲನೇದಾಗಿ ನನ್ನ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಯಾಕಂದರೆ ಎರಡನೇ ಬಾರಿ ನನಗೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ ವಿಶೇಷವಾಗಿ ತಾಲೂಕಿನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಆಶೀರ್ವಾದನ ಮಾಡೋಕ್ಕೆ ಪ್ರತಿ ಗ್ರಾಮದಿಂದ ವಯಸ್ಸಾಗಿರೋ ತೊಂಬತ್ತು ವರ್ಷದಿಂದ ಹಿಡಿದು ಭಾಳಷ್ಟು ಯುವಕರು ಹದಿನೆಂಟು ವರ್ಷದ ಹುಡುಗರು ಅದೇ ಅದಕ್ಕಿಂತ ಹೆಚ್ಚಂಗ್ ಎಲ್ಲ ತಾಯಂದಿರು ಬಂದು ನನಗೆ ಇವತ್ತು ಆಶೀರ್ವಾದವನ್ನು ಮಾಡ್ತಿದ್ದಾರೆ ನಾವು ಇವತ್ತು ನಮ್ಮ ತಂದೆಯವ್ರನ್ನೂ ಕಳ್ಕೊಂಡಿದ್ದೀವಿ ಇವತ್ತು ನಮ್ಮ ನಾಯಕರಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಧ್ರೋಹಣ್ ಸಾಬ್ರೂ ಕೂಡ ನಾವು ಕಳ್ಕೊಂಡಿದ್ದೀವಿ ಅವರ ಇಬ್ಬರ ಹೆಸರೇ ನಮಗೆ ಇವತ್ತು ಶಕ್ತಿ ನಮ್ಮ ಪಕ್ಷದ ನಾಯಕರುಗಳ ಇವತ್ತು ಸಿದ್ದರಾಮಯ್ಯ ಸಹರು ಈ ತಾಲೂಕಂದರೆ ಭಾಳ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥದ್ದು ಈ ತಾಲೂಕಿನ ಜನತೆಯ ಅವರ ಒಂದು ಹೆಸರು ಈ ತಾಲೂಕಿನ ಎಲ್ಲ ಕಡೆಯೂ ಕೂಡ ಇಡೀ ರಾಜ್ಯದ ನಾಯಕರವರು ಈ ತಾಲೂಕಂದರೆ ಭಾಳ ವಿಶೇಷವಾದ ಪ್ರೀತಿ ನಮ್ಮ ತಂದೆಯವರು ಶಾಸಕರಾದಾಗ ಭಾಳಷ್ಟು ಅನುದಾನಗಳನ್ನ ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಜನತೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಅಧಿಕಾರನ ತರ್ತಾರೆ ಇಡೀ ರಾಜ್ಯದಲ್ಲಿ ಎರಡನೇ ಕೋಟೆ ತಾಲೂಕಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಇಷ್ಟೊಂದು ಅಭಿಮಾನ ಇಷ್ಟೊಂದು ನಿರೀಕ್ಷೆ ಜನ ನಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂಥ ನಾವು ಯಾವ ರೀತಿ ಇದನ್ನು ಉಳಿಸ್ಕೊಳ್ಳೋದು ಅನ್ನೋದು ಕೂಡ ಒಂದೊಂದು ಸತಿ ನಮಗೆ ಪ್ರಶ್ನೆ ಕಾಡ್ತದೆ ಇಷ್ಟೊಂದು ಅಭಿಮಾನವನ್ನು ಜನಗಳು ಇಟ್ಟಿರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಏನು ತಾಲೂಕಿನ ಜನತೆ ಏನು ಹಿಂದುಳಿದ ತಾಲೂಕು ಅಂತ ಕರಿತಿದ್ರು ಇತ್ತೀಚೆಗೆ ಅದನ್ನು ಅಳಿಸುವಂಥ ಕೆಲಸವನ್ನು ನಾವು ನಮ್ಮ ತಂದೆಯವರು ನಮ್ಮ ಧ್ರುವ ಸಾಹಬ್ರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಾವು ಅಷ್ಟೇ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಇವತ್ತು ಜನಗಳು ಬಂದು ಆಶೀರ್ವಾದವನ್ನು ಮಾಡಿರ್ತಾರೆ ಸರಿಗ ಏ ನಮ್ಮ ನಾಯಕರು ನನ್ನ ರಾಜಕೀಯ ಗುರುಗಳು ಫೋಟೋ ಬಳಸ್ ಬಳಸೋದ್ರಲ್ಲಿ ತಪ್ಪೇನು ನನಗೆ ರಾಜಕೀಯವಾಗಿ ತಂದಂಥವ್ರು ಅವರು ನನ್ನ ಗುರುಗಳನ್ನ ಫೋಟೋವನ್ನು ಇಟ್ಕೊಂಡು ನಾಮಿನೇಷನ್ ಮಾಡಿದ್ರೆ ತಪ್ಪೇನು ಅವ್ರು ಬೇರೆ ಪಕ್ಷದವ್ರ ದಳದವ್ರ ಬಿ ಜೆ ನನ್ನ ಪಕ್ಷದ ನಾಯಕರು ನನ್ನ ರಾಜಕೀಯ ಗುರುಗಳು ಅವ್ರನ್ನ ಫೋಟೋ ಇಟ್ಕೊಂಡು ನಾಮಿನೇಷನ್ ಫೈಲ್ ಮಾಡಿದ್ರೆ ಏನು ತಪ್ಪು ಅದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ ಕಾರ್ಯಕರ್ತರು ಮುಖಂಡರುಗಳು ಭಾಳ ಹುಮ್ಮಸ್ಸಾಗಿದ್ದಾರೆ ಇವತ್ತೇ ತಾವು ಜ ತಾವೇ ಮಾಧ್ಯಮದವರು ನೋಡ್ಬೋದು ಇವತ್ತು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗಳಾಗ್ಬೋದು ಪ್ರೀತಿ ವಿಶ್ವಾಸದಿಂದ ಬರ್ತಕ್ಕಂಥ ಜನ ಇವತ್ತು ಬಂದಿ ಬಂದಿರತಕ್ಕಂಥದ್ದು ಖಂಡಿತವಾಗ್ಲೂ ಮತ್ತೊಮ್ಮೆ ಎರಡನೇ ಬಾರಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಿನಲ್ಲಿ ಅಧಿಕಾರಕ್ಕೆ ಬರ್ತದೆ ತಾಲೂಕು ಇದೆ ಖಂಡಿತವಾಗ್ಲೂ ಬದಲ ಈಗ ಇತ್ತೀಚೆಗೆ ಎಲ್ಲೂ ಕೂಡ ಹಿಂದುಳಿದ ಖಂಡಿತವಾಗ್ಲೂ ನಾವು ಬದ ಈಗ ಇತ್ತೀಚಿಗೆ ಎಲ್ಲೂ ಕೂಡ ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕು ಅನ್ನೋದು ಕಡಿಮೆ ಆಗೈತೆ ಈಗ ಎಲ್ಲ ಅದರಲ್ಲೂ ಕೂಡ ನಾವು ಕೆಲಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಕೆಲಸ ಮಾಡಿಲ್ಲ ಅಂದರೆ ಯಾರೂ ಜನ ಬರಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ನಾವು ಹೋಗಬೇಕು ಅನ್ನೋ ಪ್ರಶ್ನೆ ಕೇಳ್ತಿದ್ರು ಕೆಲಸ ಮಾಡಿದಕ್ಕೆ ಅಥವಾ ಜನಗಳು ಬಂದಿರೋದ್ರಿಂದ ಖಂಡಿತವಾಗ್ಲೂ ತಾಲೂಕಲ್ಲಿ ಮತ್ತೊಮ್ಮೆ ಎರಡನೇ ಬಾರಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು